ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ದುರ್ಗಪ್ಪ ಹೊಸಮನಿ. ವೀಕ್ಷಕರೇ, ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮತ್ತು ಅಲ್ಲಿರ್ತಕ್ಕಂಥ ಸೌಲಭ್ಯ ಉಚಿತವಾಗಿ ಸಿಗುತ್ತೋ ಅನ್ನೋದು, ಫ್ರೀ ಅನ್ನೋದು ಎಲ್ಲ ನಿಮ್ಮ ಏನೋ ಅಂತಹ ಕಲ್ಪನೆ ಊಹೆ ಇದ್ದರೆ ಅದು ನಿಜಕ್ಕೂ ತಪ್ಪು ಅಂತಲೇ ಹೇಳ್ಬೋದು. ಯಾಕಂದರೆ ಆ ನಿಮ್ಮ ಊಹೆ ಮತ್ತು ಕಲ್ಪನೆಗೆ ವಿರುದ್ಧವಾಗಿ ಈ ಒಂದು ಆಸ್ಪತ್ರೆ ಇದೆ ಅಂದರೆ ತಪ್ಪಾಗಲಾರ್ದು. ಆ ಒಂದು ಆಸ್ಪತ್ರೆ ಯಾವುದಪ್ಪ ಅಂದರೆ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ. ಈ ಒಂದು ಆಸ್ಪತ್ರೆಯಲ್ಲಿ ರೋಗಿಗಳು ಏನು ಬರ್ತಾರೆ, ಆ ರೋಗಿಗಳಿಗೆ ಸಿಗ್ತಕ್ಕಂಥ ಉಚಿತ ಒಂದು ಆರೋಗ್ಯ ಚಿಕಿತ್ಸೆ ಕೂಡ ಸಿಗೋದಿಲ್ಲ. ಮತ್ತು ಆ ಚಿಕಿತ್ಸೆ ಸಿಕ್ಕರೂ ಬೇರೆ ಕಡೆಗೆ ನಾವು ಒಂದು ವೇಳೆ ಅಲ್ಲಿ ಉತ್ತಮವಾದ ಚಿಕಿತ್ಸೆ ಸಿಗದೇ ಇದ್ದರೂ, ಒಂದು ವೇಳೆ ವೈದ್ಯರ ಸೌಲಭ್ಯ ಸಿಗದೇ ಇದ್ದರೂ ನಾವು ಬೇರೆ ಆಸ್ಪತ್ರೆಗೆ, ಖಾಸಗಿ ಆಸ್ಪತ್ರೆಗಳಿಗೆ ಒಂದು ವೇಳೆ ಹೋಗಬೇಕಾದ್ರೆ ಅಲ್ಲಿ ನಾವು ಕಡ್ಡಾಯವಾಗಿ ಆ್ಯಂಬುಲೆನ್ಸ್ಗೆ ದುಡ್ಡನ್ನು ಕೊಡಲೇಬೇಕು. ಯಾಕಂದರೆ ಅಲ್ಲಿ ಬ್ರಿಮ್ಸ್ ಆಸ್ಪತ್ರೆ ಏನಿದೆ, ಆ ಒಂದು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಅಲ್ಲಿ ಆ್ಯಂಬುಲೆನ್ಸ್ ಸೌಲಭ್ಯ, ಸರ್ಕಾರಿ ಆ್ಯಂಬುಲೆನ್ಸ್ ಸೌಲಭ್ಯ ಇರತಕ್ಕಂಥದ್ದು. ಹೀಗಾಗಿ ಅಲ್ಲಿ ಸರ್ಕಾರಿ ಆ್ಯಂಬುಲೆನ್ಸ್ಗಳನ್ನು ಹೊರತುಪಡಿಸಿ ಜೀವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅಲ್ಲಿ ಬರ್ತಕ್ಕಂಥ ಬಡ ರೋಗಿಗಳು ಅನಿವಾರ್ಯ ಖಾಸಗಿ ಆ್ಯಂಬುಲೆನ್ಸ್ಗಳ ಮೊರೆ ಹೋಗ್ತಿರುವಂಥದ್ದು. ಬ್ರಿಮ್ಸ್ನಲ್ಲಿ ಅವ್ಯಾಹತವಾಗಿ ಆಂಬ್ಯುಲೆನ್ಸ್ ಮಾಫಿಯಾ ನಡೀತಾ ಇದೆ ಅಂದರೆ ಅದು ನಿಜಕ್ಕೂ ನೀವು ಬೆಚ್ಚಿ ಬೀಳ್ತೀರ. ಅಚ್ಚರಿಯ ಬೆಳವಣಿಗೆ ಅಂದರೆ ಈ ಕಡೆ ಒಂದು ಕಡೆ ಖಾಸಗಿ ಆ್ಯಂಬುಲೆನ್ಸ್ನ ಮಾಲೀಕರು ರೋಗಿಗಳಿಂದ ಹಣ ವಸೂಲಿಯನ್ನು ಮಾಡ್ತಾ ಇದ್ದರೆ, ಮತ್ತೊಂದೆಡೆ 108 ಮತ್ತು ಬ್ರಿಮ್ಸ್ನ ಆ್ಯಂಬುಲೆನ್ಸ್ ಏನಿವೆ, ಆ ಒಂದು ಆ್ಯಂಬುಲೆನ್ಸ್ನ ಸಿಬ್ಬಂದಿಗಳು ಸಹಿತ ಬಡ ರೋಗಿಗಳಿಂದ ಇಂಧನ ರೂಪದಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಅಲ್ಲಿ ಕೇಳಿಬಂದಿರತಕ್ಕಂಥದ್ದು. ಮತ್ತು ಇದನ್ನು ಸ್ವತಃ ಅಲ್ಲಿನ ಆ ಖಾಸಗಿ ಆ್ಯಂಬುಲೆನ್ಸ್ನ ಸಿಬ್ಬಂದಿ ಕೂಡ ಈ ಒಂದು ಆರೋಪವನ್ನು ಮಾಡಿರ್ತಕ್ಕಂಥದ್ದು. 24/7 ಪಾರ್ಕಿಂಗ್ ವ್ಯವಸ್ಥೆಯನ್ನು ಏನು ಮಾಡಿಕೊಂಡಿದ್ದಾವೆ ಈ ಒಂದು ಖಾಸಗಿ ಆ್ಯಂಬುಲೆನ್ಸ್ಗಳು, ಆ ಒಂದು ಆ್ಯಂಬುಲೆನ್ಸ್ಗಳು ಇಲ್ಲಿ ನಿಲ್ಲಲಿಕ್ಕೆ ಕಾರಣ ಏನು? ಹಾಗಿದ್ರೆ ಇಲ್ಲಿ 24/7 ಖಾಸಗಿ ಆ್ಯಂಬುಲೆನ್ಸ್ಗಳು ಬ್ರಿಮ್ಸ್ ಆವರಣದಲ್ಲೇ ನಿಲ್ಲುವ ಕಾರಣದಿಂದ, ಹಾಗಿದ್ರೆ ಆ್ಯಂಬುಲೆನ್ಸ್ ಮಾಲೀಕರು ಏನಾದರೂ ಬ್ರಿಮ್ಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಕಮಿಷನ್ ಏನಾದರೂ ಹೋಗ್ತಿದೆಯಾ ಅನ್ನುವಂಥ ಒಂದು ಅನುಮಾನ ಕೂಡ ಈಗ ದಟ್ಟವಾಗಿರ್ತಕ್ಕಂಥದ್ದು. ನಿಜಕ್ಕೂ ಈ ಒಂದು ಮಾಫಿಯಾ ಏನಿದೆ, ಈ ಒಂದು ಮಾಫಿಯಾ ಯಾವ ರೀತಿಯಾಗಿ ನಡೀತಿದೆ ಅಂದರೆ, ಒಂದು ಏನಾದರೂ ಬ್ರಿಮ್ಸ್ ಆಸ್ಪತ್ರೆಗೆ ಏನಾದರೂ ಬಡ ರೋಗಿಗಳನ್ನು 108 ಆ್ಯಂಬುಲೆನ್ಸ್ ಬ್ರಿಮ್ಸ್ ಜಿಲ್ಲಾ ಆಸ್ಪತ್ರೆಗೆ ಕರೆದುಕೊಂಡು ಬಂದರೆ, ಸಕ್ಕರೆ ಒಂದು ಅಗಳು ಸಕ್ಕರೆ ಬಿದ್ದರೆ ಇರುವೆಗಳು ಯಾವ ರೀತಿಯಾಗಿ ಮುಕ್ಕುರುತ್ತವೆ, ಯಾವ ರೀತಿಯಾಗಿ ಸೇರಿಕೊಳ್ತವೆ, ಆ ರೀತಿಯಾಗಿ 108 ಒಂದು ಬಡ ರೋಗಿಯನ್ನು, ಯಾವುದಾದ್ರೂ ರೋಗಿಯನ್ನು ಬ್ರಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಬಂದರೆ ಆ ಒಂದು ರೋಗಿಯ ಆ ಒಂದು ಆ್ಯಂಬುಲೆನ್ಸ್ನ ಬಳಿ ಆ್ಯಂಬುಲೆನ್ಸ್ಗಳ ಮಾಲೀಕರು, ಡ್ರೈವರ್ಗಳು ಮತ್ತು ಬ್ರೋಕರ್ಗಳು, ಈ ಒಂದು ಬ್ರೋಕರ್ಗಳು ಇರುವೆ ಮುಕ್ಕುರದಂತೆ ಆ ಒಂದು ಆ್ಯಂಬುಲೆನ್ಸ್ ಹತ್ರ ಮುಕ್ಕುರುತ್ತಾರೆ. ಒಂದು ಆ್ಯಂಬುಲೆನ್ಸ್ಗಳು ಗಂಭೀರ ಸಮಸ್ಯೆಯಲ್ಲಿ ಬಳಲತಕ್ಕಂಥ ರೋಗಿಗಳನ್ನೇ ಹೆಚ್ಚಾಗಿ ಈ ಒಂದು ಬ್ರಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಬರುವ ಹಿನ್ನೆಲೆಯಲ್ಲಿ ಈ ಒಂದು ಆಸ್ಪತ್ರೆಯಲ್ಲಿ ಸೀನಿಯರು ಏನು ತುರ್ತು ನಿಗಾ ಘಟಕ ಏನಿದೆ, ಆ ಒಂದು ಘಟಕದಲ್ಲಿ ರೋಗಿಗಳಿಗೆ ಬೇಕಾಗ್ತಕ್ಕಂಥ ಚಿಕಿತ್ಸೆ ಸಿಗ್ತಿಲ್ಲ. ಮತ್ತು ಚಿಕಿತ್ಸೆ ಕೊಡ್ತಕ್ಕಂಥ ವೈದ್ಯರು ಕೂಡ ಅಲ್ಲಿ ಇರೋದಿಲ್ಲ, ಸೀನಿಯರ್ ವೈದ್ಯರು ಅನ್ನೋ ಒಂದು ಆರೋಪವನ್ನು, ಮತ್ತು ಈ ಒಂದು ಸತ್ಯವನ್ನು ಸ್ವತಃ ಬ್ರಿಮ್ಸ್ನ ಓರ್ವ ಆ್ಯಂಬುಲೆನ್ಸ್ ಸಿಬ್ಬಂದಿ ಏನಿದ್ದಾರೆ ಅವರೇ ಕೂಡ ಈ ಒಂದು ಮಾಹಿತಿಯನ್ನು ನ್ಯೂಸ್ 18ಗೆ ನೀಡಿರ್ತಕ್ಕಂಥದ್ದು. ಹಾಸ್ಪಿಟಲ್ ಅಲ್ಲಿ ಅವ್ರದ್ದು ಅಲೋ ಎಲ್ಲಿ ಇರ್ತು, ಇಲ್ಲಿ ತನ್ನೇ ತಂದು ಬಿಡೋದಿರ್ತು. ಗೌರ್ಮೆಂಟ್ ಟು ಗೌರ್ಮೆಂಟ್ ಇಲ್ಲಿ ಅದು ಮತ್ತೆ ಏನ್ ಮಾಡ್ತಾನೆ, ಬೇರೆ ಕಡೆ ಶಿಫ್ಟ್ ಮಾಡೋದಿತ್ತು ಅಂದ್ರೆ ಹೊರಗಿನ ಗಾಡಿ ಹೋಗೋ, ಗೌರ್ಮೆಂಟ್ ಗಾಡಿ ಅಲೋ ಇರಲ್ಲ. ಇವ್ರು ಏನ್ ಮಾಡ್ತಾವ್, ಇಲ್ಲಿ ಅದು ಬಂದು ಒಳಗೆ ನೋಡಿ ಮತ್ತು ಹಂಗೆ ಏನ್ರ ಹೊರ ರೆಫರ್ ಮಾಡೋದು ಅಂತಂದ್ರೆ ಅಲ್ಲಿ 500 ರೂಪಾಯಿ ನಮಗೆ ಕೊಡ್ರಿ ಅಂತ ಖರ್ಚೆ ಪಾನಿ ತಗೊಂಡು ಇವ್ರು ಹೋಯ್ತಾವ. ಯಾರು ಗೌರ್ಮೆಂಟ್ನಾರ? ಇವ್ ಗೌರ್ಮೆಂಟ್ದಾರೆ. ಎರಡದೇ ಇಲ್ಲೇ ಇವು 1-0 ಇಲ್ಲ ರೀ, ನಮ್ ಬಿದರ್ 1-0 ಯಾರು ಬಿ ಅಂತ ಕೆಲಸ ಮಾಡಲ್ಲ, ಎಲ್ಲ ಹೊರಗಿನ ಮಾಡಿ ಅವ್ರ ಚುಡುಗುಪ್ಪ ಉಮ್ನಾಬಾದ್ ಬಾಲ್ಕಿ ಬಾಲ್ಕಿದವ್ರದ್ದು ಒಂದು ಇಬ್ಬರು ಹೆಚ್ಚು ಅವ್ರದ್ದೊಂದು ಟೂಲ್ ಆಗ ಇಲ್ಲಿ ಸ್ಟಾಪ್ದು ಅಲ್ಲ, ಬ್ರೋಕರ್ಗಳಿಗೆ ಸ್ಟಾಪ್ದು ಸಪೋರ್ಟ್ ಐತನಗಳು ಈ ಟೆಟ್ರೋಗಲತ್ ರೀ, ಈ ಬಂದಿನ ಪೇಷಂಟ್ ರೆಫರೇ ಮಾಡ್ತಾವ. ಸೀರಿಯಸ್ ಇತ್ತು ಫೆಸಿಲಿಟಿ ಇಲ್ಲ ಸರ್, ಇಲ್ಲ ಡಾಕ್ಟರ್, ಇಲ್ಲ ಯಾರಿಲ್ಲ, ಇಲ್ಲ ಡೇಂಜರಿ ಕೇಸ್ ಇದ್ದ ಹೋಗೋದು ಸೀದಾ ಹೈಯರ್ ಸೆಟ್ ಹೈಯರ್ ಲೆಟರ್ ಬರ್ಕೊಡ್ತಾವ, ಲೆಟರ್ ಬರ್ಕೊತೀವಿ ಗುರ್ಮನ ಅಂದ ಸರಿ ಅಂದ ಎಸ್ ಎಸ್ ಐ ಅಂದ ಅಂತ ಮಾರ್ಕೆಟ್ಗಳಿಗೆ ಫೋನ್ ಹಚ್ತಾವ. ಹಾಗಿದಾಗೆ ಅವ್ರಿಗೆ 20% ರೆಫರೆನ್ಸ್ ಸಿಗ್ತದೆ. ಅಂದ್ರೆ ಈಗ ಇವ್ರು ಹೇಳಿದ ಹಾಸ್ಪಿಟಲ್ಗೆ ಕಳಿಸ್ಕೊಡ್ತಾರೆ? ಅವ್ರು ಹೇಳಿದ ಹಾಸ್ಪಿಟಲ್ಗೆ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ರ ಇಲ್ಲ ಅವ್ರಿಗೆ 20% ರೆಫರೆನ್ಸ್ ಸಿಗ್ತದೆ. 20% ಅಂದ್ರೆ ಎಷ್ಟು ಸಿಗುತ್ತೆ ಅಂದ್ರೆ 1,00,000 ಸಿಗ್ತದೆ. ಒಬ್ಬ ಅವ್ರ ಪಗಾರ್ ಕುಂಚಲ್ ತೋರಿಸ್ತಾರೆ.
ಇಲ್ಲಿ ಅಂದ್ರೆ ಡಾಕ್ಟರ್ ಇದನ್ನ ಮಾಡ್ತಾರಣ್ಣ, ಡಾಕ್ಟರ್ ಡಾಕ್ಟರ್ಗಳೇ ಕಳ್ಸ್ಕೊಡ್ತಾರ ಆ ಕಡೆ ಆ ಕಡೆ ಹಾಸ್ಪಿಟಲ್ಗಳಿಗೆ. ಈ ಒಂದು ಹಾಸ್ಪಿಟಲ್ ಅದ ಎಸ್ ಎಸ್ ಐ ಅಂತ, ಈಗ ಒಳ್ಳೆ ಹೋಯ್ತು ಅಂತಂದ್ರೆ ಸೀದಾ ಒಳ್ಳೆ 90% ರೆಫರೆನ್ಸ್ ಇವರಿಗೆ ಆಯ್ತು. ಈ ಸೀನಿಯರ್ ವೈದ್ಯರು ಇಲ್ಲಿ ಇರದೇ ಇರುವ ಕಾರಣ ಮತ್ತೆ ಬಡ ರೋಗಿಗಳಿಗೆ ಇಲ್ಲಿ ಉತ್ತಮ ಚಿಕಿತ್ಸೆ ಸಿಗೋದಿಲ್ಲ ಎನ್ನುವ ಒಂದು ನೆಪವನ್ನೇ ಇಟ್ಟುಕೊಂಡು ಖಾಸಗಿ ಆಂಬ್ಯುಲೆನ್ಸ್ ಮಾಲೀಕರು ಮತ್ತು ಚಾಲಕರು ಮತ್ತು ಬ್ರೋಕರ್ಗಳು ಏನಿದ್ದಾರೆ ಇದನ್ನೇ ಒಂದು ದಂಧೆಯನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ರಾಜಾರೋಷವಾಗಿಯೇ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಏನು ಒಂದು ಆಂಬ್ಯುಲೆನ್ಸ್ ಮಾಫಿಯಾ ನಡೀತಾ ಇದೆ. ಕಣ್ಮುಂದೆಯೇ ಆಂಬ್ಯುಲೆನ್ಸ್ಗಳು ಆವರಣದಲ್ಲಿ ನಿಂತರು, ಯಾರು ಕೂಡ ಆಂಬ್ಯುಲೆನ್ಸ್ ಇಲ್ಲಿ ಯಾಕೆ ನಿಂತಿವೆ ಅಂತ ಒಬ್ಬ ಅಧಿಕಾರಿಯಾಗಲಿ ಬ್ರಿಮ್ಸ್ ಸಿಬ್ಬಂದಿಗಳು ಸಪೋರ್ಟ್ ಮಾಡೋದಿಲ್ಲ. ಇನ್ನು ಬ್ರೋಕರ್ ಮೂಲಕ ಒಂದು ಈ ಆಂಬ್ಯುಲೆನ್ಸ್ಗಳಿಗೆ ಪೇಷೆಂಟ್ಗಳು ಹೋಗ್ತವೆ. ಹೆಂಗಂದರೆ ಯಾವ ರೀತಿಯಾಗಿ ಈ ಆಂಬ್ಯುಲೆನ್ಸ್ಗಳಿಗೆ ಪೇಷೆಂಟ್ಗಳು ಹೋಗ್ತವೆ ಅಂತಂದನ್ನು ನಾವು ನೋಡ್ತಾ ಹೋದರೆ, ಈಗ ನಾವು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಯಾವುದಾದ್ರೂ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದರೆ ಫಸ್ಟ್ಗೆ ನಾವು ಎಮರ್ಜೆನ್ಸಿ ಏನಾದರೂ ಇದ್ದರೆ ಸರ್ಕಾರಿ ಆಂಬ್ಯುಲೆನ್ಸ್ಗಳಿಗೆ ಕರೆ ಮಾಡ್ತೀವಿ, 1-8-8 ಕರೆ ಮಾಡ್ತೀವಿ, ಅಥವಾ ಆ ಸಂಬಂಧಪಟ್ಟ ಆಸ್ಪತ್ರೆಯ ಏನಾದರೂ ಆಂಬ್ಯುಲೆನ್ಸ್ ಇದ್ದರೆ ಕರೆ ಮಾಡ್ತೀವಿ. ಆ ರೀತಿ ಕರೆ ಮಾಡಿದ ಸಂದರ್ಭದಲ್ಲಿ ಇಲ್ಲಿ ನಾವು ಏನು ಬ್ರಿಮ್ಸ್ ಆಸ್ಪತ್ರೆ ಏನಿದೆ, ಈ ಒಂದು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಬ್ರಿಮ್ಸ್ನ ಆಂಬ್ಯುಲೆನ್ಸು ಸಿಗಲ್ಲ. ಒಂದು ವೇಳೆ ಆಂಬ್ಯುಲೆನ್ಸ್ ಇದೆ ಅಂತ ಇದ್ದರೂ ಕೂಡ ಚೆನ್ನಾಗಿದ್ದರೂ ಅಲ್ಲಿನ ಆಂಬ್ಯುಲೆನ್ಸ್ ಡ್ರೈವರ್ಗಳು ಕೆಲವೊಂದಿಷ್ಟು ಜನ ಆಂಬ್ಯುಲೆನ್ಸ್ ಖರಾಬಾಗಿದೆ ಅಂದರೆ ಸರಿಯಾಗಿಲ್ಲ ಅನ್ನೋ ಒಂದು ಕಾರಣವನ್ನು ಹೇಳ್ತಾರಂತೆ. ಹೀಗಾಗಿ ಅನಿವಾರ್ಯವಾಗಿ ಅಲ್ಲಿ ರೋಗಿಗಳು ಏನು ಮಾಡ್ತಾರೆ, ಖಾಸಗಿ ಆಂಬ್ಯುಲೆನ್ಸ್ಗಳ ಮೊರೆ ಹೋಗ್ತಾರೆ. ಈ ಒಂದು ಖಾಸಗಿ ಆಂಬ್ಯುಲೆನ್ಸ್ಗಳಿಗೆ ಮೊರೆ ಹೋಗಬೇಕಾದ್ರೆ ಇಲ್ಲಿ ಏನೋ ಆ ರೋಗಿಗಳ ಪರ ಸಂಬಂಧಿಕರು ಏನಿರ್ತಾರೆ, ಇವರು ಖಾಸಗಿ ಆಂಬ್ಯುಲೆನ್ಸ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಬ್ರಿಮ್ಸ್ನಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಡಿ ದರ್ಜೆ ನೌಕರರು ಇದ್ದಾರೆ, ಇವರು ಅಲ್ಲಿ ಯಾರಾದರೂ ಖಾಸಗಿ ಬೇರೆ ಏನೋ ಹೈದರಾಬಾದ್ ಆಗಿರ್ಬೋದು, ಸೋಲಾಪುರ, ಕಲಬುರಗಿ, ಬೀದರ್ನ ಕೆಲವೊಂದಿಷ್ಟು ಖಾಸಗಿ ಆಸ್ಪತ್ರೆಗಳಿಗೆ ಏನಾದರೂ ಅಲ್ಲಿನ ವೈದ್ಯರು ರೆಫರ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಏನಾದರೂ ಸಿಕ್ಕರೆ ಆ ಒಂದು ಮಾಹಿತಿಯನ್ನು ಸಂಬಂಧ ಏನು ಹೊರಗೆ ನಿಂತಿರ್ತಕ್ಕಂಥ ಖಾಸಗಿ ಆಂಬ್ಯುಲೆನ್ಸ್ ಮಾಲೀಕರಿಗೆ ಮತ್ತು ಬ್ರೋಕರ್ಗಳಿಗೆ ಆ ಒಂದು ಮಾಹಿತಿಯನ್ನು ಡಿ ದರ್ಜೆ ನೌಕರರು ನೀಡ್ತಾರೆ. ಆ ಒಂದು ನೌಕರರು ನೀಡಿರ್ತಕ್ಕಂಥ ಮಾಹಿತಿಯನ್ನು ಆಧರಿಸಿ ಒಳಗೆ ಬರ್ತಕ್ಕಂಥ ಬ್ರೋಕರ್ಗಳು ಅಲ್ಲಿ ಹಾಸ್ಪಿಟ್ಲಿಗೆ ಯಾವ ಹಾಸ್ಪಿಟ್ಲಿಗೆ ಈ ರೋಗಿಯನ್ನು ಕಳಿಸ್ಬೇಕು ಅನ್ನೋದನ್ನು ಕೂಡ ಅವರೇ ಡಿಸೈಡ್ ಮಾಡ್ತಾರೆ. ಹೀಗೆ ಒಂದು ಏನೋ ಬೇರೆ ಆಸ್ಪತ್ರೆಗೆ ರೆಫರ್ ಮಾಡಿದರೆ ಅಲ್ಲಿ 10% ಬ್ರೋಕರ್ಗಳಿಗೆ ಸಿಗುತ್ತೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತದೆ. ಮತ್ತು ಖಾಸಗಿ ಆಂಬ್ಯುಲೆನ್ಸ್ಗಳಿಗೆ ಅಲ್ಲಿ ಡಿ ದರ್ಜೆ ನೌಕರರು ಏನಾದರೂ ಒಂದು ಪೇಷೆಂಟ್ನ ಒದಗಿಸಿಕೊಟ್ರೆ ಅಲ್ಲಿ 500-1,000 ರೂಪಾಯಿ ಸಿಗ್ತಕ್ಕಂಥ ಏನು ಹಣ ಸಿಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ರೀತಿಯಾಗಿ ಆಂಬ್ಯುಲೆನ್ಸ್ ಮಾಫಿಯಾ ಇಲ್ಲಿ ನಡೀತಕ್ಕಂಥದ್ದು. ಗಂಭೀರ ಸಮಸ್ಯೆಯಿಂದ ಏನಾದರೂ ಬಳಲ್ತಾ ಇದ್ದರೆ ಅಂತಹ ರೋಗಿಗಳಿಗೆ ಇಲ್ಲಿ ಏನು ಸೀನಿಯರ್ ಡಾಕ್ಟರ್ಗಳು ಬ್ರಿಮ್ಸ್ನಲ್ಲಿ ಸಿಗೋದಿಲ್ಲ ಮತ್ತು ಇಲ್ಲಿ ಅತ್ಯಾಧುನಿಕ ಮೂಲಭೂತ ಸೌಲಭ್ಯಗಳು ಸಿಗೋದಿಲ್ಲ, ಈ ನಿಟ್ಟಿನಲ್ಲಿ ನೀವು ಹೊರಗೆ ಹೋಗೋದೇ ಬೆಟರು, ಬೇರೆ ಆಸ್ಪತ್ರೆಯನ್ನು ನೋಡಿಕೊಳ್ಳುವುದೇ ಬೆಟರ್ ಅನ್ನೋ ಒಂದು ರೀತಿಯಲ್ಲಿ ರೋಗಿಗಳ ಸಂಬಂಧಿಕರಿಗೆ ಭಯ ಹುಟ್ಟಿಸಿ ಮನವೊಲಿಸಿ ಅವರನ್ನು ಅಲ್ಲಿಂದ ಬೇರೆ ಖಾಸಗಿ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡ್ತಕ್ಕಂಥ ದಂಧೆ ಅಲ್ಲಿ ಹಗಲಿರುಳು ರಾಜಾರೋಷವಾಗಿ ನಡೀತಾ ಇದೆ. ಹಾಗಿದ್ರೆ ಇಷ್ಟೆಲ್ಲ ನಡೀತಾ ಇದ್ರು ಬ್ರಿಮ್ಸ್ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕುಳಿತಿರೋದು ಯಾಕೆ ಅನ್ನೋ ಒಂದು ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಎದ್ದಿರತಕ್ಕಂಥದ್ದು. ಹೀಗಿದ್ದಾಗೂ ಕೂಡ ಆಂಬ್ಯುಲೆನ್ಸ್ ಮಾಫಿಯಾಗೆ ಯಾಕೆ ಕಡಿವಾಣ ಹಾಕ್ತಾ ಇಲ್ಲ, ಮತ್ತು ಆಂಬ್ಯುಲೆನ್ಸ್ಗಳನ್ನು ಬ್ರಿಮ್ಸ್ನ ಆವರಣದಲ್ಲೇ ಯಾಕೆ ಅವಕ್ಕೆ ಪಾರ್ಕಿಂಗ್ ಮಾಡಲಿಕ್ಕೆ ಅವಕಾಶ ಕೊಡ್ತಿದ್ದಾರೆ ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸರ್ಕಾರಿ ಆಂಬ್ಯುಲೆನ್ಸ್ ಆಗಿರ್ಬೋದು, ಬ್ರಿಮ್ಸ್ ಆಂಬ್ಯುಲೆನ್ಸು, ಈ ಒಂದು ಆಂಬ್ಯುಲೆನ್ಸ್ಗಳಲ್ಲಿ ವೆಂಟಿಲೇಟರ್ ಇರುತ್ತೆ ಮತ್ತು ವೈದ್ಯಕೀಯ ಸಿಬ್ಬಂದಿಗಳ ವ್ಯವಸ್ಥೆ ಇರುತ್ತೆ. ಆದರೆ ಈ ಒಂದು ಖಾಸಗಿ ಆಂಬ್ಯುಲೆನ್ಸ್ ಏನಿದೆ, ಈ ಖಾಸಗಿ ಆಂಬ್ಯುಲೆನ್ಸ್ಗಳಿಗೆ ಯಾವುದೇ ರೀತಿಯಾಗಿ ವೈದ್ಯಕೀಯ ಸಲಕರಣೆಗಳಾಗಿರ್ಬೋದು, ವೆಂಟಿಲೇಟರು ಮತ್ತು ಸಿಬ್ಬಂದಿಗಳು, ಯಾವುದೇ ವೈದ್ಯಕೀಯ ಸಿಬ್ಬಂದಿಗಳು ಇರೋದಿಲ್ಲ. ಕೇವಲ ಆಕ್ಸಿಜನ್ನ ಅಳವಡಿಕೆ ಮಾಡಿಕೊಂಡು ಆ ಒಂದು ಆಸ್ಪತ್ರೆಗೆ ಹೋಗಿ ಬಿಟ್ಟು ಬರ್ತಕ್ಕಂಥ ಕೆಲಸವನ್ನು ಇವತ್ತು ಖಾಸಗಿ ಆಂಬ್ಯುಲೆನ್ಸ್ನ ಡ್ರೈವರ್ಗಳು ಮಾಡ್ತಾ ಇದ್ದಾರೆ. ಬೀದ ಕಲಬುರಗಿಗೆ ಹೋಗಬೇಕಾದ್ರೆ 4-5,000 ಮತ್ತು ಇನ್ನು ಹೈದರಾಬಾದ್ ಹೀಗೆ ಹೋಗಬೇಕಾದ್ರೆ 5-6,000 ಇಲ್ಲಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಇನ್ನು ಇದು ಒಂದು ಖಾಸಗಿ ಆಂಬ್ಯುಲೆನ್ಸ್ನ ಭಾಗವಾದರೆ ಇನ್ನು ಬ್ರಿಮ್ಸ್ ಅಥವಾ ಸರ್ಕಾರಿ ಆಂಬ್ಯುಲೆನ್ಸ್ಗಳು ಏನು 1-8 ಇದ್ದಾವೆ, ಈ ಆಂಬ್ಯುಲೆನ್ಸ್ಗಳು ಏನು ಡ್ರೈವರ್ಗಳು ಏನು ಮಾಡ್ತಾರೆ ಅಂದರೆ, ಯಾವುದಾದ್ರೂ ಒಂದು ರೋಗಿಯನ್ನು ನಾವು ಬೇರೆ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದಾಗ ಶಿಫ್ಟ್ ಮಾಡಬೇಕಂದ್ರೆ ಇಂಧನ ರೂಪದಲ್ಲಿ, ಈಗ ಹೈದರಾಬಾದ್ ಹೋಗಬೇಕಾದ್ರೆ 3,000 ಆಗುತ್ತಂತೆ, ಇನ್ನು ಕಲಬುರಗಿ ಹೋಗಬೇಕಾದ್ರೆ 2,000, ಸೋಲಾಪುರ 4,000, ಹೀಗೇನೋ ಒಂದು ರೇಟನ್ನು ಫಿಕ್ಸ್ ಮಾಡಿದಾರಂತೆ. ಈ ಒಂದು ಮಾಫಿಯಾ ಬ್ರಿಮ್ಸ್ನಲ್ಲಿ ಅವ್ಯಾಹತವಾಗಿ ನಡೀತಾ ಇದೆ. ಬಡ ರೋಗಿಗಳು ಏನು ಬರ್ತಾರೆ, ಆ ಒಂದು ಬಡ ರೋಗಿಗಳಿಗೆ ಇವತ್ತು ಬ್ರಿಮ್ಸ್ನ ವೈದ್ಯರು ಸಿಬ್ಬಂದಿಗಳು ನೇರವಾಗಿ ಆರ್ಥಿಕ ಹೊರೆಯನ್ನು ಹೇರುತ್ತಿರುವಂಥದ್ದು ನಿಜಕ್ಕೂ ಇದು ಬೇಸರದ ಸಂಗತಿ ಅಂತ ಹೇಳ್ಬೋದು. ಖಾಸಗಿ ಆಂಬ್ಯುಲೆನ್ಸ್ಗಳ ಹಾವಳಿ ನಿಯಂತ್ರಣ ಆಗಲಿ, ಮಾಫಿಯಾ ಏನಿದೆ ಇದು ತೊಲಗಲಿ, ಬ್ರಿಮ್ಸ್ನ ಒಂದು ಸರ್ಕಾರಿ ಸೇವೆ ಏನಿದೆ ಆ ಒಂದು ಸರ್ಕಾರಿ ಸೇವೆ ಬಡ ರೋಗಿಗಳಿಗೆ ಲಭ್ಯವಾಗಲಿ, ಈ ಒಂದು ಮಾಫಿಯಾ ಏನಿದೆ ಇದಕ್ಕೆ ಕಟ್ಟುನಿಟ್ಟಿನ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹಾಗೂ ಸಂಬಂಧಿಸಿದ ಜನಪ್ರತಿನಿಧಿಗಳು ಈ ಒಂದು ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವುದೇ ನ್ಯೂಸ್ ಜೆಟಿನ ಆಶಯ.
ಇದಾಗಿತ್ತು ಇವತ್ತಿನ ಸ್ಟೋರಿ. ಮತ್ತೊಂದು ಸ್ಟೋರಿಗೆ ಒಂದಿಗೆ ಬರ್ತೀನಿ. ಅಲ್ಲಿವರೆಗೆ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.